ವಿಶ್ವದ ತುಂಬಾ ಈಗ ಫಿಫಾ ಫೀವರ್ ಜೋರಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ವೈಬ್ಸ್ ಕಂಡು ಬರ್ತಾ ಇದೆ. ಈ ಒಂದು ಆಂಥಮ್ ಸಾಂಗ್ ಮಾಡಿಕೊಂಡು ತಮ್ಮದೇ ಶೈಲಿಯಲ್ಲಿ ವಿದ್ಯಾರ್ಥಿಗಳು ಕಾಲ್ಚೆಂಡಿನಾಟವನ್ನ ಸಂಭ್ರಮ ಪಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಫುಟ್ಬಾಲ್ ಫೀವರ್. ಫಿಫಾ ಮಾದರಿ ಆಂಥಮ್ ಸಾಂಗ್ ಮಾಡಿದ ವಿದ್ಯಾರ್ಥಿಗಳು. ವಿಶ್ವ ಕಾಲ್ಚೆಂಡು ಕದನ ಕತಾರ್ ವರ್ಲ್ಡ್ ಕಪ್ 2022 ಶುರುವಾಗಿದ್ದೇ ತಡ. ಬೆಂಗಳೂರಿನಲ್ಲಿ ತಮ್ಮದೇ ರ್ಯಾಪ್ ಸಾಂಗ್ ಅನ್ನ ಮಾಡಿಕೊಂಡು ತಾವು ಮೈದಾನಕ್ಕಿಳಿದಿದ್ದಾರೆ ಪಿಯುಸಿ ವಿದ್ಯಾರ್ಥಿಗಳು. ಇದು ಚರನ್ಸ್ ಇಂದ ಫಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾ ಇರೋದು, ತುಂಬಾ ಗ್ರೇಟ್ ಆಗಿತ್ತು. ನಮ್ಗೆಲ್ರಿಗೂ ಒಳ್ಳೆ ಚಾನ್ಸ್ ಸಿಕ್ತು ಇಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ. ನಾವು ಇಷ್ಟು ದಿನ ಮನೆ ಹತ್ರ ಹಂಗೆಲ್ಲ ಆಡ್ತಾ ಇದ್ವಿ. ಇದು ಫಸ್ಟ್ ಕಾಲೇಜ್ ಲೆವೆಲ್ ಟೂರ್ನಮೆಂಟು ನಮ್ಮ ಪ್ರಿನ್ಸಿಪಲಿಂದ ನಾವು ಆಡ್ತಾ ಇದ್ದೀವಿ, ನಮಗೆ ತುಂಬ ಸಂತೋಷವಾಯಿತು. ನಾನು ಇಷ್ಟು ದಿನ ಎಲ್ಲೋ ಲೋಕಲಲ್ಲಿ ಆಡ್ತಾ ಇದ್ದೆ ಮನೆ ಹತ್ರ. ಇವಾಗ ಈ ಥರ ಒಂದು ಇಷ್ಟು ಜನ ಮುಂದೆ, ಇಷ್ಟು ಟೀಮ್ಸ್ ಮುಂದೆ, ಇಷ್ಟು ಕಾಲೇಜಸ್ ಮುಂದೆ ಆಡೋಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಕತಾರ್ನಲ್ಲಿ ಫಿಫಾ ವರ್ಲ್ಡ್ ಕಪ್ ಶುರುವಾದ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಜನರಲ್ಲೂ ಫುಟ್ಬಾಲ್ ಕ್ರೇಜ್ ಶುರುವಾಗಿದೆ. ನಗರದ ದೊಮ್ಮಲೂರು ಬಳಿ ಇರುವ ಬಿಬಿಎಂಪಿ ಮೈದಾನದಲ್ಲಿ ನಡೆದ ಅಂತರ್ ಕಾಲೇಜು ಫುಟ್ಬಾಲ್ ಟೂರ್ನಿಮೆಂಟ್ಗೆ ಇಂಡಿಯನ್ ಪೇಲೆ ಎಂದೇ ಖ್ಯಾತಿಯಾಗಿರುವ ಭಾರತದ ಫುಟ್ಬಾಲ್ ದಂತಕತೆ ನಾರಾಯಣಸ್ವಾಮಿ ಉಲಗನಾಥ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ನಾವು ಭಾರತವನ್ನು ಪ್ರತಿನಿಧಿಸುವ ಕಾಲದಲ್ಲಿ ಈಗ ನೋಡುವ ಫುಟ್ಬಾಲ್ ಕ್ರೇಜ್ ಇರಲಿಲ್ಲ. ಈಗ ನಮ್ಮ ಹುಡುಗರು ಫುಟ್ಬಾಲ್ ಬಗ್ಗೆ ಇಷ್ಟೊಂದು ಕ್ರೇಜ್ ಆಗಿರೋದು ನೋಡೋಕೆ ಖುಷಿಯಾಗುತ್ತೆ. ಕರ್ನಾಟಕ ನನ್ನ ಎರಡನೇ ತವರು, ಇಲ್ಲಿ ಬರೋದು ಖುಷಿಯಾಗುತ್ತೆ ಅಂದ್ರು. ತುಂಬ ಸಂತೋಷ ಆಗಿದೆ. ಇವಾಗ ವರ್ಲ್ಡ್ ಕಪ್ ಬಂದಿದೆ. ಇದು ಚರನ್ಸ್ ಈ ಥರ ತುಂಬ ಸ್ಕೂಲ್ನಲ್ಲಿ ಟೂರ್ನಮೆಂಟ್ಸ್ ಇದಾಗಿದ್ದರೆ ಇಂಪ್ರೂವ್ ಮಾಡೋದಕ್ಕೆ ಇದಾಗ್ತದೆ. ಯಂಗ್ಸ್ಟರ್ಗೂ ಎಂಕರೇಜ್ ಮಾಡಬೇಕು, ಗೌರ್ಮೆಂಟಿಂದ ಸ್ವಲ್ಪ ಎಂಕರೇಜ್ ಮಾಡಬೇಕು. ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನು ಎಂಕರೇಜ್ ಮಾಡಿಕೊಂಡಿದ್ದಾರೆ. ಇದರ ಎಲ್ಲ ಎಂಕರೇಜ್ ಮಾಡಿದರೆ ತುಂಬಾ ಚೆನ್ನಾಗಿದೆ. ಕ್ರಿಕೆಟ್ ಅನ್ನೇ ಹಾಸಿ ಹೊದ್ದಿರುವ ಭಾರತದಲ್ಲಿ ಫುಟ್ಬಾಲ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ರೂ ಸರಿಯಾದ ಅವಕಾಶಗಳ ಕೊರತೆ ಇದೆ. ಸರ್ಕಾರಗಳು ಫುಟ್ಬಾಲ್ ಬಗ್ಗೆಯೂ ಆಸಕ್ತಿ ತೋರಿದ್ರೆ ಭಾರತವು ಫುಟ್ಬಾಲ್ ಅಲ್ಲಿ ಮಿಂಚಬಹುದು. ಈ ಬಗ್ಗೆ ಸರ್ಕಾರಗಳು ಗಮನ ಹರಿಸಲಿ ಅನ್ನೋದು ಪಬ್ಲಿಕ್ಸ್ ಆಶಯ. ಮಾದೇಶ ನೆಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.